ನಾನು ಭಾಷಣ ಮಾಡಕ್ಕೆ ಇಲ್ಲಿ ಬಂದಿಲ್ಲ ನಾನು ಬಂದು ಈ ವರ್ಷದ ದಸರಾ ಕೂಟ ಭಾಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ತಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿಕೆ ಬಂದಿದ್ದೇನೆ ಒಂದು ಬಹಳ ಪ್ರಮುಖವಾದ ವಿಚಾರ ನಿಮಗೆ ಹೇಳ್ಬಿಟ್ಟು ನನ್ನ ಭಾಷಣ ಮುಗಿಸ್ತೇನೆ ನನಗೀಗ ಅರವತ್ತೊಂದು ವರ್ಷ ಆಗಿದೆ ನಾನು ಹದಿನಾರನೇ ವಯಸ್ಸಿದ್ದಾಗ ನೀವು ಯಾವ ರೀತಿ ಇಲ್ಲಿ ಬಂದು ಕೂತಿದ್ದೀರೋ ಹಂಗೆ ಜಾವ್ಲಿ ನೆಸ್ಯಕ್ಕೆ ಮತ್ತು ಹದಿನಾಲ್ಕುವರೆ ಕಿಲೋಮೀಟ್ರು ಲಾಂಗ್ ಡಿಸ್ಟೆನ್ಸ್ ರನ್ನಿಂಗು ಇವೆರಡಕ್ಕೂ ಕೂಡ ಭಾಗವಹಿಸ್ಲಿಕ್ಕೆ ಜೂನಿಯರ್ಸಲ್ಲಿ ಜೂನಿಯರ್ಸಲ್ಲಿ ಸೀನಿಯರ್ಸ್ ಅಲ್ಲ ನಾನು ಕೂಡ ಬಂದು ಸೋತ್ ಬಿಟ್ಟು ಹೋಗಿದ್ದೆ ಇವತ್ತು ಇದೇ ಕ್ರೀಡಾಕೂಟದಲ್ಲಿ ಬಂದು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಮಂತ್ರಿಗಳು ನಮ್ಮ ಒಲಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಜಿಲ್ಲಾ ಮಂತ್ರಿಗಳು ಕೇಳ್ಕೊಂಡ ತಕ್ಷಣ ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಬಂದು ಈ ಜ್ಯೋತಿನ ಸ್ವೀಕಾರ ಮಾಡಬೇಕು ಈ ಕ್ರೀಡಾಕೂಟನ ಉದ್ಘಾಟನೆ ಮಾಡಬೇಕು ಅಂತೇಳಿ ಬಂದಿದ್ದೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ನೀವೆಲ್ಲ ಮುಂದಿನ ದಿನಲ್ಲಿ ನನ್ನಂಗೆ ನೀವೆಲ್ಲ ನಾಯಕರಾಗಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಗ್ರಾಮೀಣ ಭಾಗದಿಂದ ಬಂದಂಥ ತಾವೆಲ್ಲ ಕ್ರೀಡಾಪಟುಗಳು ಪ್ರತಿಭೆಗಳನ್ನು ತಾವೆಲ್ಲ ಹೆಚ್ಚಿಸಿಕೊಂಡು ಇಡೀ ನಮ್ಮ ಭಾರತದ ಒಂದು ದೊಡ್ಡ ಆಸ್ತಿಯಾಗಿ ನೀವೆಲ್ಲ ಬೆಳಿಬೇಕು ಇವತ್ತು ನಮ್ಮ ಒಲಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಸ್ಪೋರ್ಟ್ಸ್ ಮಿನಿಸ್ಟರು ನಿಮಗೆಲ್ಲ ಒಳ್ಳೆ ಟ್ರ್ಯಾಕ್ ಸೂಟು ಡ್ರೆಸ್ಸು ಎಲ್ಲ ಕೂಡ ಕೊಡಿಸಿದ್ದಾರೆ ನೋಡಿ ನಂಗೆ ಭಾಳ ಸಂತೋಷ ಆಯಿತು ಆವತ್ತಿನ ಕಾಲದಲ್ಲಿ ನಮ್ಗೆ ಯಾರು ಹಿಂಗೆಲ್ಲ ಕೊಡೋರು ಇರಲಿಲ್ಲ ನಾವೇ ಭಾಳ ಕಷ್ಟಪಟ್ಟು ಒಂದು ಶೂಸ್ ತೊಗೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಯಿತು ಆದರೆ ಇವತ್ತು ನಿಮ್ಮ ತಂದೆ ತಾಯಂದಿರು ನಿಮ್ಮ ಪೋಷಕರು ಸರ್ಕಾರ ಇವತ್ತು ನಿಮಗೆಲ್ಲ ಥರದ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಇದನ್ನು ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸ್ಕೊಂಡು ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಗಣೇಶನ್ ಪೂಜೆ ಮಾಡಿದ ತಕ್ಷಣ ವಿದ್ಯೆ ಬರುವುದಿಲ್ಲ ಇಲ್ಲ ವಿಘ್ನ ನಿವಾರಣೆ ಆಗುವುದಿಲ್ಲ ಸರಸ್ವತಿ ಪೂಜೆ ಮಾಡಿದ ತಕ್ಷಣ ವಿದ್ಯಾ ಬರುವುದಿಲ್ಲ ಆಂಜನೇಯನ ಪೂಜೆ ಮಾಡಿದ ತಕ್ಷಣ ಬಲ ಬರುವುದಿಲ್ಲ ಹಂಗೆ ನೀವು ಶ್ರಮ ಪಡಬೇಕು ಶ್ರಮ ಪಟ್ಟರೆ ಹಗಲು ರಾತ್ರಿ ಹಗಲು ರಾತ್ರಿ ಬೇಡ ಹಗಲತ್ತೆ ಬೆಳಗ್ಗೆ ಹೊತ್ತು ಸರಿಯಾದ ರೀತಿ ಅಭ್ಯಾಸ ಮಾಡಿದಾಗ ನಿಮ್ಮ ಕಾಂಪಿಟೇಷನ್ ಈಗ ಬರೀ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇಲ್ಲ ನಿಮ್ಮ ಕಾಂಪಿಟೇಷನ್ ಇರೋದು ಈಗ ಗ್ಲೋಬಲ್ ಮಟ್ಟದಲ್ಲಿ ಇವತ್ತು ಎಲ್ಲ ನಿಮ್ಮ ಫೋನ್ಗಳಲ್ಲೇ ಎಲ್ಲ ವಿಚಾರ ನಿಮಗೆ ತಿಳಿಸಿದ್ದಾರೆ ಇವತ್ತು ಭಾರತದಲ್ಲಿ ಏಷ್ಯಾದಲ್ಲಿ ನೂರು ಪದಕ ಗೆದ್ದಿದ್ದಾರೆ ಹಂಗೆ ನೀವು ಕೂಡ ನಮ್ಮ ರಾಜ್ಯದಲ್ಲಿ ಹನ್ನೊಂದು ಜನ ಗೆದ್ದಿದ್ದಾರೆ ಹಂಗೆ ಮುಂದಿನ ವರ್ಷಕ್ಕೆ ನೀವು ಕೂಡ ನಮ್ಮ ಈ ಒಂದು ದಸರಾ ಕೂಟದಲ್ಲಿ ಗೆದ್ದಂಥವರು ಭಾರತವನ್ನು ಪ್ರತಿಸಿದಂಥ ಒಂದು ದೊಡ್ಡ ಶಕ್ತಿ ಸಿಗಲಿ ಅಂತೇಳಿ ತಮ್ಮಲ್ಲಿ ಶುಭ ಹಾರೈಸಿ ವ್ಯವಸ್ಥೆ ಮಾಡಿದಂಥ ಎಲ್ಲ ನನ್ನ ಅಧಿಕಾರಿಗಳಿಗೆ ಶಾಸಕರಿಗೆ ಮಂತ್ರಿಗಳಿಗೆ ತಮಗೆಲ್ಲ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ